ನಮಸ್ಕಾರ, ನಾನು ಇದನ್ನು ದೀವಲ್ಸಿನ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ತೇಲ್ತಾ ಇದೆ. ದೀವಲ್ಸು ಸ್ವಲ್ಪ ಗ್ಯಾಸು, ಅದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಉಪಯೋಗಿಸ್ಬೇಕು. ಅನ್ನ ಕಲಸ್ಕೊಂಡು ನಂಚ್ಕೊಳ್ಳೋಕ್ಕೆ ಈರುಳ್ಳಿ ಹಪ್ಪಳ ಹಾಗೆ ಮಜ್ಜಿಗೆ ಮೆಣಸಿದ್ರೆ ಊಟ ಆಹಾ ಎಷ್ಟು ಟೇಸ್ಟು. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ. ಈಗ ಒಂದು ಚೆನ್ನಾಗಿ ಬಲಿತ ದೀವಲ್ಸಿಂಕಾಯಿ ತಗೊಂಡಿದ್ದೀನಿ. ಇದರಲ್ಲಿ ಕಾಲು ಭಾಗ ಮಾತ್ರ ಸಾಕು ನನಗೆ. ಈಗ ಎರಡು ಭಾಗ ಮಾಡ್ಕೊಂಡಿದ್ದೀನಿ ದೀವಲ್ಸಿಂಕಾಯಿನ, ಮತ್ತು ನಾಲ್ಕು ಭಾಗ ಮಾಡಿದ್ದೀನಿ. ಸಿಪ್ಪೆ ತೆಗೆದಿದ್ದೀನಿ, ಹಾಗೆ ತಿರುಳನ್ನು ಲೈಟಾಗಿ ತೆಗೆದಿದ್ದೀನಿ. ಈಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ನೋಡಿ, ಇಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಈಗ ದೀವಲ್ಸಿಂಕಾಯಿ ಹೋಳುಗಳನ್ನು ಹಾಕೋಣ. ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ. ದೀವಲ್ಸಿಂಕಾಯಲ್ಲಿ ಸ್ವಲ್ಪ ಮೇಣ ಇರುತ್ತೆ, ಅದು ಪಾತ್ರೆ ಗಂಟಲ್ಲ ಎಣ್ಣೆ ಹಾಕಿದರೆ. ಈಗ ಉಪ್ಪು ಹಾಕ್ತೀನಿ ಸ್ವಲ್ಪ, ಹಾಗೆ ಒಂದು ಪ್ಲೇಟ್ ಮುಚ್ಚೋಣ ಬೇಯಲಿ. ಈಗ ಮುಚ್ಚಿದ ಪ್ಲೇಟ್ ತೆಗೆದಿದ್ದೀನಿ. ದೀವಲ್ಸಿಂಕಾಯಿ ಹೋಳುಗಳು ಬೆಂದಿದೆ, ಸ್ವಲ್ಪ ಬೇಗ ಬೇಯೋದು ಇದು. ಈಗ ಗ್ಯಾಸ್ ಆಫ್ ಮಾಡೋಣ, ಸ್ವಲ್ಪ ತಣ್ಣಗಾಗಲಿ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ, ಕಾಲು ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಹಾಗೆ ಒಣಮೆಣಸು ಮತ್ತು ಕರಿಬೇವು ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಇದರ ರುಚಿಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಬೆಳ್ಳುಳ್ಳಿ ಹಾಕ್ತೀನಿ, ಯಾಕಂದರೆ ದೀವಲ್ಸಿಗೆ ಬೆಳ್ಳುಳ್ಳಿ ಹಾಕಿದರೆ ಸ್ವಲ್ಪ ಗ್ಯಾಸ್ ಆಗೋಲ್ಲ. ಈಗ ಸ್ವಲ್ಪ ಫ್ರೈ ಮಾಡೋಣ. ಹಾಗೆ ನಮ್ಮ ಮಲೆನಾಡಲ್ಲಿ ಯಾವುದೇ ಚಟ್ನಿ ಮಾಡಿದರೂ ಜೀರಿಗೆ ಹಾಕ್ತೀವಿ. ಜೀರಿಗೆ ತುಂಬ ಪರಿಮಳ ಕೊಡುತ್ತೆ. ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ತೀನಿ, ಹಾಗೆ ಕಾಲು ಸ್ಪೂನ್ ಸಾಸಿವೆ ಕಾಳು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಫ್ರೈ ಆಯಿತು, ಗ್ಯಾಸ್ ಆಫ್ ಮಾಡೋಣ ತಣ್ಣಗಾಗಲಿ. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ನಾಲ್ಕು ಸ್ಪೂನ್ ಕಾಯಿ ಹೂ ಹಾಕಿದ್ದೀನಿ, ಹಾಗೆ ಹುರಿದಿರೋ ಕಾಳುಗಳನ್ನು ಹಾಕಿದ್ದೀನಿ. ಹಾಗೆ ಒಂದು ಸರಿ ಪುಡಿ ಮಾಡಿದ್ದೀನಿ. ಒಟ್ಟಿಗೆ ದೀವಲ್ಸಿಂಕಾಯಿ ಮತ್ತು ಕಾಯಿ ಹಾಕಿದರೆ ಚಟ್ನಿ ಒಂದು ನುಣ್ಣಗಾಗುತ್ತೆ, ಮತ್ತೊಂದು ಕಡೆ ನುಣ್ಣಗಾಗಲ್ಲ. ಈಗ ಕಾಲು ಲೋಟದಷ್ಟು ನೀರು ಹಾಕಿದ್ದೀನಿ, ಹಾಗೆ ದೀವಲ್ಸಿಂಕಾಯಿ ಹೋಳುಗಳನ್ನು ಹಾಕೋಣ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ, ರುಬ್ಬೋಣ. ಚಟ್ನಿಗೆ ಹುಳಿ ಬೇಕು. ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಎರಡು ಸ್ಪೂನ್ ಹಾಕ್ತೀನಿ. ಕಾಲು ಲೋಟದಷ್ಟು ನೀರು ಹಾಕ್ತೀನಿ. ರುಚಿಗೆ ಉಪ್ಪು ಹೋಳಿಗಾಗಷ್ಟು ಹಾಕಿದ್ದೆ, ಈಗ ಮಸಾಲೆಗೆ ಹಾಕ್ತೀನಿ. ಹಾಗೆ ನಯಸ್ಸಾಗಿ ರುಬ್ಬೋಣ. ನೋಡಿ, ಚಟ್ನಿ ರುಬ್ಬಿ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಗ್ಗರಣೆ ಸೋಟಿ ಇಟ್ಟಿದ್ದೀನಿ. ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಒಣಮೆಣಸು ಹಾಕಿದ್ದೀನಿ. ನಾಲ್ಕು ಬೆಳ್ಳುಳ್ಳಿನ ಸಣ್ಣ ಹೆಚ್ಚು ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಲಿ. ಹಾಗೆ ಒಂದು ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಸಾಸಿವೆ ಕಾಳು ಸಹ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಚಟ್ನಿಗೆ ಪರಿಮಳ. ಈಗ ಒಗ್ಗರಣೆನ ಚಟ್ನಿಗೆ ಹಾಕೋಣ. ಚಟ್ನಿಗೆ ಒಗ್ಗರಣೆ ಹಾಕಾಯಿತು. ರುಚಿ ರುಚಿಯಾದ ದೀವಲ್ಸಿಂಕಾಯಿ ಚಟ್ನಿ ರೆಡಿಯಾಯಿತು. ಈಗ ಒಂದ್ಸರಿ ಒಗ್ಗರಣೆನ ಮಿಕ್ಸ್ ಮಾಡೋಣ. ಸಾರು ಸಾಂಬಾರು ಊಟ ಮಾಡಿ ಬೋರಾದಾಗ ಈ ಥರ ಚಟ್ನಿ ಮಾಡಿಕೊಂಡು ಊಟ ಮಾಡ್ಬೋದು. ಸ್ವಲ್ಪ ಚೇಂಜ್ ಇರುತ್ತೆ. ನೋಡಿದ್ರಲ್ಲ, ದೀವಲ್ಸಿಂಕಾಯಿಂದ ಹೇಗೆ ರುಚಿ ರುಚಿಯಾದ ಚಟ್ನಿ ಮಾಡ್ಬೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.